ಡಿಎಸ್ಪಿ ಪವರ್ ಪಾನ್ ಮಸಾಲಾ ಪವರ್ಫುಲ್ ಜನರಿಗೆ ಪರಿಶುದ್ಧ ಕಡಲೆ ಹಿಟ್ಟಿನಿಂದ ತಯಾರಾಗಿದೆ ಸದ್ಗುರು ಆಯುರ್ವೇದ ಗ್ರಾಮ್ ಫ್ಲೋರ್ ಸೋಪ್ ಜಿವಿ ಟಿವಿಗೆ ಸ್ವಾಗತ ನಾನು ಹೊಸದುರ್ಗ ರಾಘು ಚಿತ್ರದುರ್ಗ ಜಿಲ್ಲೆಯನ್ನ ಬರಗಾಲ ಜಿಲ್ಲೆ ಅಂತ ಘೋಷಣೆ ಮಾಡಿ ಈಗಾಗಲೇ ಬರಪೀಡಿತ ಪ್ರದೇಶಗಳ ಅಭಿವೃದ್ಧಿಗೆ ಮತ್ತು ಬರಗಾಲದ ಬಳಲಿರತಕ್ಕಂಥ ರೈತರಿಗೆ ಪರಿಹಾರ ರೂಪದಲ್ಲಿ ಹಣ ಕೊಡ್ತಕ್ಕಂಥ ಕೆಲಸವನ್ನು ಕೂಡ ಮಾಡಿದೆ ಈ ಸಂದರ್ಭದಲ್ಲಿ ಕೃಷಿ ಇಲಾಖೆಯವರು ಕಳೆದ ಮಳೆಗಾಲದಲ್ಲಿ ಚಿತ್ರದುರ್ಗ ಜಿಲ್ಲೆಗೆ ವಾಡಿಕೆ ಮಳೆ ಎಷ್ಟು ಬಂದಿದೆ ಮಳೆ ಕುಂಠಿತವಾಗಿದೆ ಅಂತಕ್ಕಂಥ ಅಂಶವನ್ನು ಈಗಾಗಲೇ ಸರ್ಕಾರಕ್ಕೂ ತಿಳಿಸಿದರೆ ಕೇಂದ್ರ ಸರ್ಕಾರಕ್ಕೂ ತಿಳಿಸಿದರೆ ನಮಗೂ ಕೂಡ ಗೊತ್ತಿರತಕ್ಕಂಥ ವಿಚಾರ ಈ ಸಂದರ್ಭದಲ್ಲಿ ಕೃಷಿ ಇಲಾಖೆ ರೈತರಿಗೆ ಎಷ್ಟು ಬಿತ್ತನೆ ಬೀಜವನ್ನು ಕೊಟ್ಟಿದ್ದರು ಕೊಟ್ಟಂಥ ಬಿತ್ತನೆ ಬೀಜಗಳನ್ನು ಎಷ್ಟು ರೈತರು ಬಿತ್ತನೆ ಮಾಡಿದರು ಬಿತ್ತನೆ ಮಾಡಿರ್ತಕ್ಕಂಥ ರೈತರ ಹೊಲದಲ್ಲಿ ಎಷ್ಟು ಜನ ರಾಗಿ ಬೆಳೆದರು ಎಷ್ಟು ಜನ ರಾಗಿ ಬೆಳೆದರೆ ಎಷ್ಟು ಜನ ಕಟಾವು ಮಾಡಿದರೆ ಎಲ್ಲ ಅಂಕಿಅಂಶಗಳು ಕೂಡ ಕೃಷಿ ಇಲಾಖೆಯಲ್ಲಿವೆ ಈ ಎಲ್ಲ ಅಂಶಗಳನ್ನು ಗಮನ ರಾಗಿ ಖರೀದಿ ಕೇಂದ್ರದಲ್ಲಿ ದೊಡ್ಡ ಹಗರಣ ನಡೆದು ಕೋಟ್ಯಾಂತರ ರೂಪಾಯಿ ಹಣವನ್ನು ಅಧಿಕಾರಿಗಳು ಬಳಕೆ ಮಾಡಿ ಆ ಬಳಕೆ ಮಾಡಿರ್ತಕ್ಕಂಥ ಹಣವನ್ನು ವಸೂಲಿ ಮಾಡ್ತಕ್ಕಂಥ ಕನಿಷ್ಠ ಕೆಲಸವನ್ನು ಕೂಡ ಇದುವರೆಗೂ ನಮ್ಮ ಜಿಲ್ಲಾಧಿಕಾರಿಗಳು ಮಾಡಲಿಲ್ಲ ಈ ಕನಿಷ್ಠ ಕೆಲಸವನ್ನು ಮಾಡದೇ ಇರತಕ್ಕಂಥ ಈ ಸಂದರ್ಭದಲ್ಲಿ ಇವತ್ತು ರೈತರಿಗೆ ನಿಂತೋಗಿರ್ತಕ್ಕಂಥ ರಾಗಿ ಹಣನೂ ಕೂಡ ಕೊಡಿಸ್ತಕ್ಕಂಥ ಕೆಲಸನೂ ಕೂಡ ಮಾಡಲಿಲ್ಲ ಇದೇ ಸಂದರ್ಭದಲ್ಲಿ ಮತ್ತೆ ಈ ಬಾರಿ ರಾಗಿ ಖರೀದಿ ಕೇಂದ್ರವನ್ನು ಪ್ರಾರಂಭ ಮಾಡಲಿಕ್ಕೆ ಆಹಾರ ಇಲಾಖೆಯವರು ಜಿಲ್ಲಾಧಿಕಾರಿಗಳು ಹೊರಟಿದ್ದಾರೆ ಇದೆಷ್ಟು ವಿಪರ್ಯಾಸ ಅಂತೇಳಿ ಅವರು ಗಮನ ಹರಿಸ್ಬೇಕಾಗ್ತದೆ ಇವತ್ತು ಈ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿಗಳು ಮತ್ತು ಆಹಾರ ಇಲಾಖೆ ಮತ್ತು ಆಹಾರ ನಿಗಮ ಇವರೆಲ್ಲರೂ ಕೂಡ ರೈತರಿಗೆ ಕೊಡಬೇಕಾದಂಥ ಹಣವನ್ನು ವಾಪಸ್ ಕೊಟ್ಟಿಲ್ಲ ಕೊಡ್ದಲೇ ರಾಗಿ ಖರೀದಿ ಕೇಂದ್ರವನ್ನು ಪ್ರಾರಂಭ ಮಾಡ್ತಕ್ಕಂಥದ್ದು ಸೂಕ್ತ ಅಲ್ಲ ಮತ್ತು ಈ ವರ್ಷ ಎಷ್ಟು ಜನ ರೈತರು ರಾಗಿ ಬೆಳೆ ಕಟಾವು ಮಾಡಿ ಎಷ್ಟು ಜನ ಯಾವ ಊರಿನಲ್ಲಿ ಎಷ್ಟು ರಾಗಿ ಸ್ಟಾಕ್ ಇದೆ ಅಂತಕ್ಕಂಥದ್ದು ಕೂಡ ತಿಳ್ಕೋಬೇಕು ಕಳೆದ ಬಾರಿ ರೈತರು ವಿಪರೀತ ರಾಗಿ ಬೆಳೆದಿದ್ದರು ಬೆಳೆದಂಥ ರಾಗಿ ಇವತ್ತು ರಾಗಿ ಖರೀದಿ ಕೇಂದ್ರದ ಮೂಲಕ ಮಾರಾಟ ಮಾಡಿದರು ಈ ವರ್ಷ ಯಾವ ರೈತರ ಹತ್ರನೂ ಕೂಡ ರಾಗಿ ಇಲ್ಲ ರಾಗಿ ಇಲ್ಲದೆ ಇರತಕ್ಕಂಥ ವಿಚಾರ ಜಿಲ್ಲಾಧಿಕಾರಿಗಳು ಕೃಷಿ ಇಲಾಖೆ ಮೂಲಕ ಜಿಲ್ಲಾಧಿಕಾರಿಗಳು ಆಹಾರ ಇಲಾಖೆಯವರು ತಿಳ್ಕೊಳ್ತಕ್ಕಂಥದ್ದು ಅವರ ಆದ್ಯ ಕರ್ತವ್ಯ ಆದರೆ ಇವೆಲ್ಲವನ್ನೂ ಕೂಡ ಮರೆತು ವೈಯಕ್ತಿಕ ಪ್ರತಿಷ್ಠೆಗೆ ಇಲ್ಲಿರ್ತಕ್ಕಂಥ ಚುನಾಯಿತ ಪ್ರತಿನಿಧಿಗಳನ್ನು ಕೂಡ ದೂರ ಮಾಡಿ ಇವತ್ತು ಏಕಾಏಕಿ ರಾಗಿ ಖರೀದಿ ಕೇಂದ್ರ ಪ್ರಾರಂಭ ಮಾಡಲಿಕ್ಕೆ ಹೊರಟಿರ್ತಕ್ಕಂಥದ್ದು ಇದು ವಿಪರ್ಯಾಸ ಸರ್ಕಾರ ಇವತ್ತು ರೂಲಿಂಗ್ನಲ್ಲಿದೆ ನಾವೊಬ್ಬ ಶಾಸಕರಿದ್ದೇನೆ ಇಷ್ಟೆಲ್ಲ ಇದ್ದರೂ ಕೂಡ ಈ ರಾಗಿ ಖರೀದಿ ಕೇಂದ್ರ ಪ್ರಾರಂಭ ಮಾಡೋದಕ್ಕೆ ಮುಂಚೆ ಜಿಲ್ಲಾ ಉಸ್ತುವಾರಿ ಸಚಿವರು ಮತ್ತು ಚುನಾಯಿತ ಪ್ರತಿನಿಧಿಗಳನ್ನು ಕೇಳಿ ಈ ರಾಗಿ ಖರೀದಿ ಕೇಂದ್ರ ಪ್ರಾರಂಭ ಮಾಡಬೇಕಾದಂಥ ಒಂದು ಸೌಜನ್ಯವನ್ನು ಕೂಡ ಜಿಲ್ಲಾಡಳಿತ ಮಾಡಲಿಲ್ಲ ಮತ್ತು ಕೃಷಿ ಇಲಾಖೆಯವರು ಕೂಡ ವಿಶ್ವಾಸಕ್ಕೆ ತಗೊಂಡಿಲ್ಲ ಕೃಷಿ ಇಲಾಖೆಯವರು ವಿಶ್ವಾಸಕ್ಕೆ ತಗೊಂಡಿದ್ರೆ ಚಿತ್ರದುರ್ಗ ಜಿಲ್ಲೆಯಲ್ಲಿ ಎಷ್ಟು ರಾಗಿ ಬೆಳೆ ಕಟಾವಾಗಿದೆ ಎಷ್ಟು ರೈತರು ರಾಗಿ ಬೆಳೆದಿದ್ದಾರೆ ಎಷ್ಟು ರೈತರ ಬಳಿ ರಾಗಿ ಇದೆ ಅಂತಕ್ಕಂಥ ಅಂಶವನ್ನು ತಿಳಿಸ್ತಿದ್ರು ಇವ್ಯಾವನ್ನೂ ಕೂಡ ಮಾಡಿದಂಗೆ ಏಕಾಕಿ ರಾಗಿ ಖರೀದಿ ಕೇಂದ್ರವನ್ನು ಪ್ರಾರಂಭ ಮಾಡಲಿಕ್ಕೆ ಹೊರಟಿರ್ತಕ್ಕಂಥದ್ದು ವಿಪರ್ಯಾಸ ನೀವು ಹಾಗೇನಾದರೂ ರಾಗಿ ಖರೀದಿ ಕೇಂದ್ರ ಪ್ರಾರಂಭ ಮಾಡಲೇಬೇಕು ಅನ್ನೋದಿದ್ದರೆ ರಾಗಿ ಖರೀದಿ ಮಾಡಿರ್ತಕ್ಕಂಥ ಹಳಬರಿಗೆ ಕೊಟ್ಟಿರ್ತಕ್ಕಂಥ ರೈತರಿಗೆ ರಾಗಿ ಹಣವನ್ನು ಮೊದಲು ಪಾವತಿ ಮಾಡಬೇಕು ಕೃಷಿ ಇಲಾಖೆಯವ್ರ ಹತ್ರ ದೃಢೀಕರಣ ತಗೋಬೇಕು ಯಾವ ಊರಿನಲ್ಲಿ ಯಾವ ರೈತರ ಹತ್ರ ಯಾವ ಪಾಣಿ ಒಳಗೆ ಎಷ್ಟು ರಾಗಿ ಬೆಳೆದಾರೆ ಎಷ್ಟು ರಾಗಿ ಕಟಾವು ಮಾಡಿದ್ದಾರೆ ಇದನ್ನೆಲ್ಲ ತಗೋಬೇಕು ಈಗಾಗಲೇ ಬರಗಾಲ ಅಂತೇಳಿ ಘೋಷಣೆ ಮಾಡಿರ್ತಕ್ಕಂಥವ್ರು ನೀವೇ ಬರಗಾಲ ಜಿಲ್ಲೆ ಘೋಷಣೆ ಮಾಡಿ ಬೆಳೆ ಏನೂ ಆಗಿಲ್ಲ ಅಂತೇಳಿ ಅಂಕಿಅಂಶಗಳು ಕೊಟ್ಟಿರ್ತಕ್ಕಂಥವ್ರು ನೀವೇ ಎಲ್ಲ ಅಂಕಿಅಂಶಗಳಿದ್ದರೂ ಕೂಡ ಮತ್ತು ರಾಗಿ ಖರೀದಿ ಕೇಂದ್ರ ಯಾವುದಾದ್ರೂ ಮಾರುಕಟ್ಟೆಯಲ್ಲಿ ತಂದು ಮತ್ತು ನಿಮಗೆ ಮಾರಾಟ ಮಾಡಲಿಕ್ಕೆ ಅದರಿಂದ ಬರ್ತಕ್ಕಂಥ ಪ್ರಯೋಜನಗಳನ್ನ ನೀವು ಪಡ್ಕೊಳ್ಲಿಕ್ಕೆ ಅಥವಾ ರೈತರಿಗೆ ಹಣ ಕೊಡಲಿಕ್ಕೆ ನಮ್ಗೆ ಅರ್ಥ ಆಗ್ತಾ ಇಲ್ಲ ದಯಮಾಡಿ
ಇದನ್ನು ವಿವೇಚನೆಯಿಂದ ವರ್ತನೆ ಮಾಡಿ ವಿವೇಚನೆಯಿಂದ ಪರಿಶೀಲಿಸಿ ರಾಗಿ ಖರೀದಿ ಕೇಂದ್ರ ಮಾಡಲಿಕ್ಕೆ ತಾವು ಪ್ರಯತ್ನಗಳನ್ನು ಮಾಡಿದ್ರೆ ನಮ್ಮದೇನು ಸಮಸ್ಯೆ ಸಿಗಲಿಲ್ಲ. ಆದರೆ ಇದನ್ನು ಖಂಡಿಸ್ತೇನೆ, ರಾಗಿ ಖರೀದಿ ಕೇಂದ್ರ ಮಾಡೋದ್ರಿಂದ ರೈತರಿಗೆ ಮೂರು ಕಾಸು ಉಪಯೋಗವೂ ಆಗೋದಿಲ್ಲ. ಯಾರೋ ವರ್ತಕರು ತಂದು ರಾಗಿ ಬಿಡಬೇಕು ಹೊರತು ಯಾವ ರೈತರ ಮನೆಯಲ್ಲೂ ರಾಗಿ ಇಲ್ಲ. ಅದರಿಂದ ಇದನ್ನು ಇಲ್ಲಿ ಕೈಬಿಡ್ತಕ್ಕಂಥದ್ದು ಸೂಕ್ತ ಅಂತೇಳಿ ನನ್ನ ಅಭಿಪ್ರಾಯ. ಏನು ನಿಂಗಪ್ಪ ಅಲ್ವಾ? ಜಿವಿ ಟಿವಿ ನಿಮ್ಮ ಧ್ವನಿ, ಪ್ರಾದೇಶಿಕ ಸುದ್ದಿ ಮತ್ತು ಮನರಂಜನಾ ವಾಹಿನಿ, ಇದು ಕೋಟೆನಾಡಿನ ಕನ್ನಡಿ.